ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವು ಅಂದರೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ಗ್ರಾವಿಟೇಷನ್ ಚಾಪ್ಟರ್ ಮೇಲೆ ಕೇಳ್ತಕ್ಕಂತಹ ನ್ಯೂಮೆರಿಕಲ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಹೌದಲ್ವಾ ವಿದ್ಯಾರ್ಥಿಗಳೇ? ಎಸ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್ ಆನ್ ವೇವ್ಸ್ ಚಾಪ್ಟರ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಚಾಪ್ಟರ್. ನಿಮ್ಗೆ ಗೊತ್ತಿದೆ, ಲಾಸ್ ಆಫ್ ಮೋಷನ್ನು ಮತ್ತು ವೇವ್ಸ್ ಮೇಲೆ ಬ್ಲೂ ಪ್ರಿಂಟಿನ ಪ್ರಕಾರ ಒಂದು ನ್ಯೂಮೆರಿಕಲ್ ಒಂದು ಪ್ರಾಬ್ಲಮನ್ನು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಹಾಗಾದರೆ ಬನ್ನಿ ಡಿಸ್ಕಸ್ ಮಾಡೋಣ. ವೇವ್ಸ್ ಮೇಲೆ ಏನಾದರೂ ಪ್ರಾಬ್ಲಮ್ಸನ್ನು ಕೇಳಿದರೆ ಈ ರೀತಿ ಇಕ್ವೇಷನ್ಸ್ಗಳನ್ನು ಕೊಟ್ಟುಬಿಟ್ಟು ಆ್ಯಂಪ್ಲಿಟ್ಯೂಡ್ ಫೈಂಡ್ ಔಟ್ ಮಾಡಿ, ವೇವ್ ಲೆಂತ್ ಫೈಂಡ್ ಔಟ್ ಮಾಡಿ, ಫೇಸನ್ನು ಕ್ಯಾಲ್ಕುಲೇಷನ್ ಮಾಡಿ, ಈ ರೀತಿ ಕ್ವೆಶನ್ಸ್ಗಳನ್ನ ಕೇಳ್ಬೋದು. ಅದನ್ನು ಬಿಟ್ಟರೆ ಬೇಸ್ಡ್ ಆನ್ ದ ಫಾರ್ಮೇಷನ್ ಆಫ್ ಸ್ಟೇಷನರಿ ವೇವ್ಸ್ ಇನ್ ಎ ಸ್ಟ್ರಿಂಗ್ ಆ್ಯಂಡ್ ಆರ್ಗನ್ ಪೈಪ್ಸ್, ಓಪನ್ ಪೈಪು ಮತ್ತು ಕ್ಲೋಸ್ಡ್ ಅನ್ನ ಪೈಪಿನ ಮೇಲೆ ಕ್ವಶನ್ಸ್ಗಳನ್ನು ಕೇಳಿದರೆ ಈ ರೀತಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳೋ ಎಲ್ಲ ಚಾನ್ಸಸ್ಗಳು ಇರ್ತವೆ ವಿದ್ಯಾರ್ಥಿಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಂದರೆ ಇಲ್ಲಿ ಡಾಪ್ಲರ್ ಎಫೆಕ್ಟ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಬೀಟ್ಸ್. ಬೀಟ್ಸ್ ಮೇಲೆ ಏನಾದರೂ ಕ್ವಶನ್ನ ಕೇಳಿದರೆ ಅದರ ಫಾರ್ಮುಲಾ ಏನು ಯೂಸ್ ಮಾಡಬೇಕು ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಮತ್ತು ಅದರ ಉತ್ತರಗಳು ಕೂಡ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಈಗ ಬಂತು ನೋಡಿ ಡಾಪ್ಲರ್ ಎಫೆಕ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್. ಆಲ್ಮೋಸ್ಟ್ ಆಲ್ ನ್ಯೂಮೆರಿಕಲ್ಸ್ ಆರ್ ಗೋಯಿಂಗ್ ಟು ಕಮ್ ಫ್ರಮ್ ಡಾಪ್ಲರ್ ಎಫೆಕ್ಟ್ ಓನ್ಲಿ. ಡಾಪ್ಲರ್ ಎಫೆಕ್ಟಿನ ಮೇಲೆ ಏನೇ ಕ್ವಶನ್ಸ್ಗಳು ಬಂದರೂ ಇಷ್ಟರ ಒಳಗಡೆ ಬರಬೇಕು ವಿದ್ಯಾರ್ಥಿಗಳೇ. ದಯವಿಟ್ಟು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ, ಇನ್ನೂ ಟೈಮ್ ಇದೆ ನಿಮ್ಮ ಹತ್ರ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನಿನ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಬಹುದು ಒಂದು ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಇವು ಲಾಸ್ ಆಫ್ ಮೋಷನ್ಗಳ ಮೇಲೆ ಇರ್ತಕ್ಕಂತಹ ಮೋಸ್ಟ್ ಲೈಕ್ಲಿ ನ್ಯೂಮೆರಿಕಲ್ಸು. ಟೈಪ್ ಒನ್ ಹೇಗಿದೆ ನೋಡಿ, ಬೇಸ್ಡ್ ಆನ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ, ಬೇಸ್ಡ್ ಅಪಾನ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂದರೆ ನ್ಯೂಟನ್ನಿನ ಲಾಸ್ ಮೇಲೆ ಅಥವಾ ಕೈನಮೆಟಿಕ್ ಇಕ್ವೇಷನ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಹೌ ಫೋರ್ಸ್ ಈಸ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್, ಹೌ ಆಕ್ಸಲರೇಷನ್ ಈಸ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್, ಹೌ ಮೊಮೆಂಟಮ್ ಈಸ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್, ಈ ರೀತಿ ಪ್ರಶ್ನೆಗಳನ್ನು ಟೈಪ್ ಒನ್ ಅಂದರೆ ಟೈಪ್ ಎಯಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೆ ನೋಡಿ. ಹೌದಾ, ಇದು ಫಸ್ಟ್ ಪ್ರಾಬ್ಲಮ್. ಹಾಗಾದರೆ ಅದೇ ರೀತಿ ಮತ್ತು ಯಾವ್ಯಾವ ಕಾನ್ಸೆಪ್ಟ್ಗಳ ಮೇಲೆ ಇಲ್ಲಿ ಕ್ವಶನ್ಸ್ ಬರ್ಬೋದು ಸರ್ ಲಾಸ್ ಆಫ್ ಮೋಷನ್ ಮೇಲೆ, ಒಂದು ಸ್ವಲ್ಪ ನಮ್ಗೆ ಹೇಳ್ಕೊಡಿ ಸರ್. ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಎಸ್, ಅಫ್ಕೋರ್ಸ್ ಇವು ಎಫ್ ಇಸ್ ಈಕ್ವಲ್ ಟು ಎಮ್ ಎ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಸು, ಮೋಸ್ಟ್ ಪ್ರಾಬ್ಲಮ್ಸು ಇದರನ್ನೇ ಬಂದಿರ್ತವೆ, ಇದೇ ರೀತಿ ಬಂದಿರ್ತವೆ. ಬೇಕಾದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀವು ಅಬ್ಸರ್ವೇಷನ್ ಮಾಡಿ, ಇದೇ ರೀತಿ ಕ್ವಶನ್ಸ್ಗಳು ಅಲ್ಲಿ ಬಂದಿರ್ತವೆ. ತಲೆಯಲ್ಲಿ ಇಟ್ಕೊಳ್ಳಿ, ಈಸಿ ಕ್ವಶನ್ಸ್ಗಳನ್ನು ಅವರು ಕೇಳಿರ್ತಾರೆ, ಕಾಂಪಿಟೇಟಿವ್ ಲೆವೆಲ್ ಕ್ವಶನ್ಸನ್ನು ಅವರು ಕೇಳೋದಿಲ್ಲ. ಇಲ್ಲಿದೆ ನೋಡಿ, ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ಮು, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಬೇಸ್ಡ್ ಆನ್ ಇಂಪಲ್ಸ್, ಇಂಪಲ್ಸ್ ಮೇಲೆ ಕೇಳಿದರೆ ಈ ರೀತಿ ಪ್ರಶ್ನೆಗಳು ಬರ್ತವೆ. ಬೇಸ್ಡ್ ಆನ್ ಸೆಂಟ್ರಿಪೆಟಲ್ ಫೋರ್ಸ್, ಸೆಂಟ್ರಿಪೆಟಲ್ ಫೋರ್ಸ್ಗಳ ಮೇಲೆ ಏನಾದರೂ ಬಂದರೆ ಈ ರೀತಿ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ. ಹೌದಲ್ವಾ? ಹಾಗಾದರೆ ನೆಕ್ಸ್ಟ್ ಸರ್, ಬ್ಯಾಂಕಿಂಗ್ ರೋಡ್ ಮೇಲೆ ಏನಾದರೂ ಕೇಳಿದರೆ ಈ ಎರಡು ಫಾರ್ಮುಲಾಸ್ಗಳನ್ನು ನೀವು ಯೂಸ್ ಮಾಡಿ, ಖಂಡಿತವಾಗಿ ಇದೇ ರೀತಿ ಕ್ವಶನ್ಸ್ಗಳು ಬರ್ತವೆ. ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೂಡ ಅವರು ಬ್ಯಾಂಕಿಂಗ್ ರೋಡಿನ ಮೇಲೇ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹೌದಲ್ವಾ ವಿದ್ಯಾರ್ಥಿಗಳೇ? ಸೊ ದಯವಿಟ್ಟು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ನಂದೊಂದು ಕಳಕಳಿಯ ವಿನಂತಿ, ಇವುಗಳ ಪಿ ಡಿ ಎಫನ್ನು ನಾನು ಲಿಂಕಲ್ಲಿ ಕೊಟ್ಟಿದ್ದೇನೆ, ದಯವಿಟ್ಟು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಸೋ ಮಚ್.